ಶಾಲಾ ಶಿಕ್ಷಣ, ನಲಿಕಲಿ, ಅಭ್ಯಾಸ ಸಹಿತ ಪಠ್ಯಪುಸ್ತಕ, ಆರೋಗ್ಯ ಮತ್ತು ಪರಿಸರ, ಭಾಗ ಎರಡು, ಒಂದನೇ ತರಗತಿ. ಅತ್ಯಂತ ಪರಿಸರಕ್ಕೆ ಮತ್ತು ನಮಗೆ ಹತ್ತಿರವಿರುವಂತಹ ಚಟುವಟಿಕೆಗಳನ್ನು ಆಧರಿತಂತಹ ಪುಸ್ತಕ. ಇಲ್ಲಿ ನಾವು ಕಲಿಕಾ ವಿಷಯಗಳನ್ನು ನೋಡ್ಬೋದು. ಇವೆಲ್ಲವೂ ಕೂಡ ಕಲಿಕಾ ವಿಷಯಗಳು. ಈ ಚಟುವಟಿಕೆಗಳನ್ನು ನನ್ನ ಮಾತು ಅಂದರೆ ಇಲ್ಲಿ ನೀನು ಮಾತಾಡಬೇಕಷ್ಟೇ. ಇದು ಎಂಥ ಆಟ? ಚೆಂಡಿನ ಆಟ. ಗಾಲಿ ಕುರ್ಚಿಯ ಮೇಲೆ ಕುಳಿತುಕೊಂಡು ಆಡುವಂತಹ ಚೆಂಡಿನ ಆಟ. ನೀನು ಇವನ್ನ ಬರ್ಕನಕ್ಕೆ ಅವಶ್ಯಕತೆ ಇಲ್ಲ. ನೀನು ಇದ್ರ ಬಗ್ಗೆ ಕೂರ್ತು ತರಗತಿಯಲ್ಲಿ ನಲಿಕಲಿ ಮಾತಾಡಬೇಕು. ಇದು ಚೌಕಾಬಾರ ಆಟ. ನೆಕ್ಸ್ಟ್ ಬಂದರೆ ಇದು ಗೋಲಿ ಆಟ. ನೆಕ್ಸ್ಟ್ ಬಂದರೆ ಇದು ಸಮನ್ವಯತೆಯ ಚೆಂಡಿನ ಆಟ ಅಂತ ಕರಿತೀವಿ. ಅಂದರೆ ಸಾಮಾನ್ಯ ವ್ಯಕ್ತಿ ಮತ್ತು ವಿಭಿನ್ನ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳು ಕುಳಿತುಕೊಂಡು ಆಡುವಂಥ ಆಟ. ವಿಭಿನ್ನ ಸಾಮರ್ಥ್ಯರು ಆಡುವಂಥ ಆಟ. ಈ ಚಿತ್ರದಲ್ಲಿ ಕಾಡುವಂಥ ಉಳಿದ ಆಟಗಳು ಯಾವ್ಯಾವು? ಗೋಲಿ, ಚೌಕಬಾರ ಇವುಗಳನ್ನು ಆಡಿರುವಂಥದ್ದು. ನಿನಗೆ ಇಷ್ಟವಾದ ಆಟ ಯಾವುದು? ಗೋಲಿ ಆಟ, ಕುಂಟೆಬಿಲ್ಲೆ, ಮನೆ ಮನೆ ಆಟ, ಆಮೇಲೆ ಚಣಪೆ. ನಿಮ್ಮ ತರಗತಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಆಡುವಂತಹ ಆಟಗಳು ಯಾವ್ಯಾವು ಅಂದರೆ ಎಲ್ಲರೂ ಒಟ್ಟಿಗೆ ಸೇರಬೇಕು. ವಿಭಿನ್ನ ಸಾಮರ್ಥ್ಯ ಮತ್ತು ಸಾಮ್ಯರತೆಯಿಂದ ಸೌಮ್ಯತೆಯಿಂದ ಆಡಬೇಕು. ಅಂದರೆ ಸಾಮಾನ್ಯ ತರಗತಿಯಲ್ಲಿ ಎಲ್ಲ ಮಕ್ಕಳು ಅಂದರೆ ವಿಭಿನ್ನ ಸಾಮರ್ಥ್ಯ ಇರುವಂತಹ ಮಕ್ಕಳು ಕೂಡ ಸಮನ್ವಯತೆ ಶಿಕ್ಷಣದೊಂದಿಗೆ ಒಂದೇ ಸಾಮಾನ್ಯ ತರಗತಿಯ ಮಕ್ಕಳಂತೆ ಕಲಿಯುವುದನ್ನು ನಾವು ಸಮನ್ವಯ ಶಿಕ್ಷಣ ಅಂದರೆ ಗಾಲಿ ಕುರ್ಚಿಯಲ್ಲಿ ಕುಳಿತು ಆಡುವಂತಹ ಚೆಂಡಿನಾಟ ಮತ್ತು ನಿಂತು ಇನ್ನೊಂದು ಮಗು ಆಡುತ್ತಿರುವಂತಹ ಚೆಂಡಿನಾಟ ಅಂದರೆ ಸಮನ್ವಯತೆಯನ್ನು ಸಾಧಿಸಬೇಕು. ಇಲ್ಲಿ ಚೆಂಡಿನ ಆಟದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇದು ಸರದಿ ಚೆಂಡಿನ ಆಟ, ಇದು ಬಾಸ್ಕೆಟ್ಬಾಲ್, ಇದು ವಾಲಿಬಾಲ್, ಇದು ಫುಟ್ಬಾಲ್. ಇಲ್ಲಿ ಯಾವ ಆಟವನ್ನು ಆಡ್ತಿದ್ದಾರೆ? ವಾಲಿಬಾಲು, ಫುಟ್ಬಾಲು, ಬ್ಯಾಸ್ಕೆಟ್ಬಾಲು ಆಡ್ತಿದ್ದಾರೆ. ನೀನು ಎಂದಾದರೂ ಈ ಆಟವನ್ನು ಆಡಿರುವೆಯಾ? ಹೌದು. ಯಾವುದು? ವಾಲಿಬಾಲ್ ಆಡಿದೆಯಾ? ಕ್ರಿಕೆಟ್ ಆಡಿದೆಯಾ? ಈ ಆಟವನ್ನು ಆಡಲು ಏನೇನು ಬೇಕು? ಚೆಂಡು, ಸೂಸಾಕ್ಷಿಗಳು ಬೇಕು. ಅಂದರೆ ಉತ್ತಮವಾದ ಆಟದ ಮೈದಾನ ಬೇಕು, ಅದಕ್ಕೆ ಬೇಕಾದಂತಹ ನೆಟ್ ಬೇಕು, ಗ್ರೌಂಡು ಬೇಕು. ನೆಕ್ಸ್ಟು ಇದು ಬ್ಯಾಸ್ಕೆಟ್ಬಾಲ್, ಇದು ವಾಲಿಬಾಲ್, ಇದು ಫುಟ್ಬಾಲ್, ಇದು ಥ್ರೋಬಾಲ್ ಅಂದರೆ ಕೈಯಲ್ಲಿ ಹಿಡಿದುಕೊಂಡು ಆಡುವಂಥದ್ದು. ನೀನು ಆಡಿರುವಂಥ ಚೆಂಡಿನ ಆಟದ ಬಗ್ಗೆ ಮಾತನಾಡು. ಕ್ರಿಕೆಟ್ ಬಗ್ಗೆ ನೀನೇನು ಮಾಡಬೇಕು? ವ್ಯವಸ್ಥಿತವಾಗಿ ಮಾತಾಡಬೇಕು. ಅದರಲ್ಲಿ ಒಬ್ಬರು ಬೌಲರ್ ಮಾಡ್ತಾರೆ, ಒಬ್ಬರು ಕೀಪರ್ ಇರ್ತಾರೆ, ಒಬ್ಬರು ಬ್ಯಾಟಿಂಗ್ ಆಡ್ತಾರೆ, ಫೀಲ್ಡರ್ಸ್ಗಳಿರ್ತಾರೆ. ಇದನ್ನೆಲ್ಲ ನೀವು ಮಾತಾಡುವಂಥದ್ದು, ಇದನ್ನು ಪುಸ್ತಕದಲ್ಲಿ ಬರೆದುಕೊಳ್ಳುವುದಲ್ಲ, ಮಾತಾಡುವಂಥದ್ದು. ನಿನ್ನ ಗೆಳೆಯರೆಲ್ಲ ಸೇರಿ ಚೆಂಡಿನ ವಿವಿಧ ಆಟಗಳನ್ನು ಆಡಿರಿ. ಥ್ರೋಬಾಲ್ಗಳು ಇವೆಲ್ಲವೂ ಕೂಡ ನಾವು ಆಡುವಂಥ ಆಟಗಳು. ಹಲವು ಬಗೆಯ ಚೆಂಡುಗಳಿವೆ, ಹೌದಾ? ವಾಲಿಬಾಲ್ ಇದೆ, ಫುಟ್ಬಾಲ್ ಇದೆ, ಥ್ರೋಬಾಲ್ ಇದೆ, ಇವೆಲ್ಲವೂ ಕೂಡ ಇನ್ನೂ ಹಲವು. ರಗ್ಮಿ ಇದೆ, ಆಮೇಲೆ ಹಾಕಿದ ಒಂದು ಬಾಲ್ ಇದೆ, ಇವೆಲ್ಲವೂ ಕೂಡ ಬೇರೆ ರೀತಿ ಇದ್ದಾವೆ. ಇದು ಸೆಟ್ಲ್ ಕಾಕು, ಇದು ರಿಂಗ್ ಆಟ, ಇದು ಸ್ಕಿಪ್ಪಿಂಗು, ಇದು ಕೇರಮ್ಮು, ಹೌದಾ? ಇವುಗಳನ್ನು ಹೇಗೆ ಆಡಬೇಕು ಅಂತ ಶಿಕ್ಷಕರ ಸಹಾಯದಿಂದ ನೀವು ತಿಳಿದುಕೊಳ್ಳಿ. ನೆಕ್ಸ್ಟು ನಿಯಮ ಪಾಲನೆ, ಇದನ್ನು ನೀನು ಹೇಳಿದೀಯಾ? ಹಾವು ಏಣಿ ಆಟ, ಹೌದಾ? ಹಾವು ಏಣಿ ಆಟ. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳು ಎಷ್ಟು ಅವುಗಳನ್ನು ಏಣಿಸಿ ಹೇಳಿಕೊಳ್ಳುತ್ತಾ ಬರೀಬೇಕು. ಇಲ್ಲಿ ನೋಡ್ಬೋದು, 1, 2, 3, 4, 13 ಸ್ಟಾರ್ಟ್ ಮಾಡಿ ಬರೆದಿರುವಂಥದ್ದು. ಇವುಗಳನ್ನು ನೀನು ನೋಟ್ ಪುಸ್ತಕದಲ್ಲಿ ಜೋರಾಗಿ ಹೇಳುತ್ತಾ ಓದುತ್ತಾ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ನೀನು ಮತ್ತು ನಿನ್ನ ಸ್ನೇಹಿತರು ಸೇರಿ ಆಟವನ್ನು ಆಡಬೇಕು. ನೆಕ್ಸ್ಟ್ ಈ ಆಟದ ಬಗ್ಗೆ ಆಡುವುದೆಂದು ತರಗತಿಯಲ್ಲಿ ವಿವರಿಸಿ, ಹೇಗೆ ಆಡಬೇಕು ಅಂತ. ಪ್ರತಿಯೊಬ್ಬರು ಆಟಗಾರರಿಗೆ ಟೋಕನ್ಗಳಿರ್ತವೆ, 1, 2, 3, 4 ಅಂತ ಟೋಕನ್ ಅಂದರೆ ನಿಮಗೆ ಕೊಡ್ತಾರಂತಹ ಟೋಪಿಗಳಿರ್ತವೆ, ಟೋಪಿ ಆಕಾರದ ಟೋಪನ್ಗಳಿರ್ತವೆ. ಇದಕ್ಕೆ ಡೈಸನ್ನು ಹಾಕಬೇಕು. ಡೈಸಲ್ಲಿ ಎಷ್ಟು ಸಂಖ್ಯೆ ಬೀಳುತ್ತೆ ಅಷ್ಟು ಸಂಖ್ಯೆಗಳಿಗೆ ಅನುಗುಣವಾಗಿ ಎಣಿಸ್ಕೊಳ್ತಾ ಮುಂದಿನ ಸರದಿಯಂತೆ, ಕ್ರಮ ಸಂಖ್ಯೆಯಂತೆ 1, 2, 3 ಸಾಕಬೇಕು. ಅಲ್ಲಿ ಏನಾದ್ರೂ ಹಾವಿನ ಬಾಯಿಗೆ ಸಿಕ್ಕರೆ ಸೀದಾ ಕೆಳಗೆ ಬರಬೇಕು. ನೆಕ್ಸ್ಟ್ ಏಣಿಯ ಕಾಲಿನರ ಸಿಕ್ತು ಅಂದರೆ ಮೇಕತ್ತಬೇಕು. ಈ ರೀತಿ ನಾವು ಆಟವನ್ನು ಆಡುವಂಥದ್ದು. ಇದು ನಿನಗೆ ಗೊತ್ತಿದೆ. ಯಾರು ಬೇಗ ತುದಿಯನ್ನು ಮುಟ್ತಾರೆ ಅವರು ವಿಜೇತರು. ನೆಕ್ಸ್ಟ್ ಬಂದರೆ ಮೋಜಿನ ಗಣಿತ. ಇಲ್ಲಿ ಒಂದು ಹಸುವಿಗೆ ಎಷ್ಟು ಕಣ್ಣಿದ್ದಾವೆ? 2 ಕಣ್ಣು. ಒಂದು ಚಿಟ್ಟೆಗೆ ಎಷ್ಟು ಕಾಲು? 4 ಕಾಲು. ಒಂದು ನಾಯಿಗಿರುವಂತಹ ಬಾಲ 1. ಪಾರಿವಾಳ ಕಾಲಿನ ಬೆರಳುಗಳು ಎಷ್ಟಿದ್ದಾವೆ? 8 ಇದ್ದಾವೆ.
ದಾಸವಾಳದ ಹೂವಿನ ದಳಗಳು 5 ಇದ್ದಾವೆ, ನಿನ್ನ ಮನೆಯ ಕಿಟಕಿಗಳು 4 ಇದ್ದಾವೆ. ಅಂದರೆ ಇಲ್ಲಿ ನನ್ನ ಮನೆ ಬರ್ತೀನಿ, ನೀನು ನಿನ್ನ ಮನೆ ಕಿಟಕಿಗಳನ್ನ ಬರೀಬೇಕು. ನಿನ್ನ ಕೈ ಮತ್ತು ಕಾಲುಗಳ ಬೆರಳು 20 ಇದ್ದಾವೆ, ಕೈ ಮತ್ತು ಕಾಲಿನ ಎರಡೂ ಸೇರಿರುವಂಥ ಬೆರಳುಗಳು 20. ನಿನ್ನ ಶಾಲೆಯಲ್ಲಿರುವಂತಹ ಕೊಠಡಿಗಳು 5 ಇದ್ದಾವೆ, ನನ್ನ ಶಾಲೆಯಲ್ಲಿ 5 ಇದ್ದಾವೆ, ನಿನ್ನ ಶಾಲೆಯಲ್ಲಿ ಎಷ್ಟು ಕೊಠಡಿ ಇದ್ದಾವೆ ಅದನ್ನು ಬರೀಬೇಕು. ನಮ್ಮ ಮನೆಯಲ್ಲಿ 6 ಜನ ಇದ್ದಾರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟನ್ನು ಈ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಹಿರಿಯರ ಆಟಗಳು. ಇದು ಚೌಕಬಾರ ಆಡಿರ್ತಾರೆ, ಇದು ಚಣಪೆಯನ್ನು ಆಡಿರ್ತಾರೆ. ನೆಕ್ಸ್ಟು ಅಳಿಗುಳಿ ಆಟ. ಹೌದಾ, ಈ ಆಟವನ್ನು ಆಡುವುದು ಹೇಗೆಂದು ನೀನು ಗೊತ್ತಿರಬೇಕು, ನಿನಗೆ ತಿಳ್ಕೋಬೇಕು. ಈ ಆಟ ಆಡಲಿಕ್ಕೆ ಬೇಕಿರುವಂತಹ ಸಾಮಗ್ರಿಗಳೇನು? ಹುಣಸೆ ಬೀಜ, ಕಲ್ಲುಗಳು, ಬೀಜಗಳು, ಮರದ ಗುಳಿಗಳು, ಇವೆಲ್ಲವನ್ನು ಕೂಡಿ ನೀನು ಹಿರಿಯರ ಜೊತೆಗೆ, ಅಂದರೆ ನಿನ್ನ ಸಹಪಾಠಿಗಳ ಜೊತೆಗೆ ಮತ್ತು ದೊಡ್ಡರ ಜೊತೆಗೆ ಒಂದು ಆಟವನ್ನು ಆಡು. ಸರಿ ತಪ್ಪು ತಿಳ್ಕೋಬೇಕು. ಇಲ್ಲಿ ಚಾಕುವನ್ನು ಈ ರೀತಿ ಹಿಡ್ಕೊಂಡು ನೀಟಾಗಿ ಬಳಸಬೇಕು, ಇದು ರೈಟ್. ಇಲ್ಲಿ ನೋಡಿ, ಚಾಕುವನ್ನು ಚಾಕುವಿನ ಮೂಲಕ ಏನೋ ಒಂದು ತಗೊಂಡು ತಿನ್ನೋದಿದೆಯಲ್ಲ, ಇದು ಡೇಂಜರ್, ಅಂದರೆ ತಪ್ಪು. ನೋಡಿ, ಚಾಕುವನ್ನು ಸ್ವಿಚ್ ಬೋರ್ಡಿಗೆ ಇಡುವಂಥದ್ದು ತಪ್ಪು. ಇದು ಈ ರೀತಿ ಸರಿಯಾದ ಕ್ರಮದಲ್ಲಿ ಕಟ್ ಮಾಡುವಂಥದ್ದು. ಚಾಕಿನ ಬಳಕೆಯ ಬಗ್ಗೆ ನಾವು ತರಗತಿ ಕೋಣೆಯಲ್ಲಿ ಶಿಕ್ಷಕರದೊಂದಿಗೆ ನೀನು ಹೇಳಬೇಕು. ನನ್ನ ಮಾತು ಅಂದರೆ ಇಲ್ಲಿ ಉಗುರನ್ನು ಕಟ್ ಮಾಡುವಂತಹ ನೈಲ್ ಕಟ್ರ್ ಅಂತ ಕರಿತೀವಿ, ಉಗುರನ್ನು ಕತ್ತರಿಸುವ ಒಂದು ಸಾಧನ ಅಥವಾ ಉಪಕರಣ. ಇಲ್ಲಿ ನೋಡ್ಬೋದು ಈ ರೀತಿಯನ್ನು ನಾವು ಉಗುರನ್ನು ಕಟ್ ಮಾಡುವಂಥದ್ದು. ಈ ರೀತಿ ಬಾಯಲ್ಲಿ ನಾವು ಏನು ಮಾಡ್ಬೋದು, ಉಗುರನ್ನು ಹಗ್ಗಿಬಾರ್ದು. ಅದರಲ್ಲಿರುವಂಥ ರೋಗ ರುಜಿನಗಳೆಲ್ಲ ನಮಗೆ ಹಚ್ಚಿಕೊಳ್ಳುವಂತಹ, ಅಂದರೆ ರೋಗ ರುಜಿನಗಳು ನಮ್ಮ ಕ್ರಿಮಿ ದೇಹವನ್ನು ಪ್ರವೇಶಿಸಿ ಅನಾರೋಗ್ಯವನ್ನು ಉಂಟು ಮಾಡ್ತವೆ. ಇಲ್ಲಿ ಉಗುರನ್ನು ಕಟ್ ಮಾಡೋಕ್ಕೆ ನಾನು ಒಂದು ಟ್ರಿಪ್ಸ್ಗಳು ಏನಂತಂದರೆ, ನೀರಾಗಿ ನೆನೆಸಿ ಮೃದುವಾಗಿ ಸ್ನಾನ ಮಾಡಿದ ನಂತರ ಅವುಗಳನ್ನು ಕಟ್ ಮಾಡಬೇಕು. ಇದನ್ನು ನೀಟಾಗಿ ಕ್ಲಿಪ್ಪನ್ನು ಹಿಡಿಯಬೇಕು. ಉಗುರುಗಳನ್ನು ನೇರವಾಗಿ ಕತ್ತರಿಸಬೇಕು, ವ್ಯವಸ್ಥಿತವಾಗಿ ಕತ್ತರಿಸಬೇಕು. ಈ ರೀತಿ ನಾವೇನು ಮಾಡಬೇಕು, ಕೆಲವೊಂದು ಸೂಚನೆಗಳನ್ನು ಅನುಸರಿಸಿ ಟ್ರಿಮ್ ಮಾಡಿದ ನಂತರ ನಿಮ್ಮ ಉಗುರುಗಳನ್ನು ತೆವಗೊಳಿಸಿ ಅದನ್ನು ನೀಟಾಗಿ ಪಾಲಿಶ್ ಮಾಡಬೇಕು. ಈ ರೀತಿ ಹಂತಗಳನ್ನು ನಾವು ಅನುಸರಿಸ್ಬೋದು. ನೆಕ್ಸ್ಟು, ನಾನೇ ಜೋಡಿಸುವೆ ಅಂದರೆ ನೀನೇ ಜೋಡಿಸ್ಬೇಕು. ಇದೊಂದು ಪಝಲ್ ಕೊಟ್ಟಿದ್ದಾರೆ, ಇಲ್ಲಿ ನಾನು ಪಝಲ್ಲಿಗೆ ಹಾಕಿದ್ದೀನಿ, 1, 2, 3, 4, 5, 6 ಅಂತ ಹಾಕಿದ್ದೀನಿ. ಇದನ್ನು ನೀನು ಇಲ್ಲಿ ಏನು ಮಾಡಬೇಕು, ಯಾವ್ಯಾವ್ದು ಫಸ್ಟ್ ಬರ್ತೈತೆ, ಯಾವ್ಯಾವ್ದು ಸೆಕೆಂಡ್ ಬರ್ತೈತೆ, ಥರ್ಡ್ ಯಾವ್ದು ಬರ್ತೈತೆ, ಫೋರ್ತ್ ಯಾವುದು, ಸಿಕ್ಸ್ತ್ ಯಾವುದು, ಫಿಫ್ತ್ ಯಾವುದು ಅಂತ ನೀನು ಜೋಡಿಸ್ಬೇಕು. ನನಗೆಷ್ಟು ತಿಳಿದಿದೆ, ನಿನಗೆಷ್ಟು ತಿಳಿದಿದೆ ಅನ್ನೋದನ್ನು ಹಾಕಬೇಕು. ಚಾಕುವನ್ನು ಮೊದಲು ಬಳಸುವುದನ್ನು ಕಲಿಬೇಕು. ಹರಿತವಾದ ಚಾಕನ್ನು ಎಚ್ಚರಿಕೆಯಿಂದ ಬಳಸಬೇಕು. ಹಣ್ಣು ತರಕಾರಿಗಳನ್ನು ಕತ್ತರಿಸಲು ನಾವು ಚಾಕನ್ನು ಬಳಸ್ತೀವಿ. ಚಾಕುವಿನಿಂದ ಆಟ ಆಡುವುದು ತುಂಬ ಒಳ್ಳೆಯದಾ? ಆಟ ಆಡಬಾರ್ದು ಚಾಕುವಿನಿಂದ, ಕೆಲಸ ಮುಗಿದ ತಕ್ಷಣ ಎತ್ತಿಡಬೇಕು. ಕೇಕ್ ಕತ್ತರಿಸಲು ನಾವು ಚಾಕನ್ನು, ಕೇಕ್ ಕತ್ತರಿಸಲು ಕತ್ತರಿಯನ್ನು ಬಳಸ್ತೇವೆ ಅಲ್ಲ, ಚಾಕನ್ನೇ ಬಳಸ್ತೀವಿ. ಉಗುರುಗಳನ್ನು ಅಲ್ಲಿನಿಂದ ಕಚ್ಚಿ ತೆಗಿಬೇಕಾ? ತೆಗಿಬಾರ್ದು. ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸಬೇಕು, ರೈಟ್. ಉಗುರುಗಳನ್ನು ಕತ್ತರಿಸಲು ನೇಲ್ ಕಟ್ಟರ್ ಬಳಸಬೇಕು, ರೈಟ್. ಟ್ರಿನ್ ಟ್ರಿನ್ ಬೈಸಿಕಲ್. ನಿನ್ನ ಹತ್ರ ಸೈಕಲ್ ಇದೆಯಾ? ನೀನು ಹೊಡೆದ್ಯಾ? ವೆರಿ ಗುಡ್ ಜಾಣ. ನೋಡಿ, ತಪ್ಪು ದಾರಿಯಲ್ಲಿ ಅಥವಾ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ಹೊಡೆಯುವಂಥ ವೇಗದಲ್ಲಿ ವ್ಯತ್ಯಾಸ ಆದರೆ ಈ ರೀತಿ ಬಿದ್ದುಬಿಡ್ತೀವಿ. ನೋಡಿ, ಇಲ್ಲಿ ವ್ಯವಸ್ಥಿತವಾಗಿ ಶೂ ಹಾಕೊಂಡು ಇಲ್ಲಿ ಹೆಲ್ಮೆಟ್ ಹಾಕೊಂಡು ಹೊಡಿತಾ ಇದ್ದಾರೆ. ಹೌದಾ, ಅದು ಸರಿಯಾದ ಕ್ರಮ. ಹಿರಿಯರಿಂದ ಸೈಕಲನ್ನು ಓಡಿಸ್ಬೋದು ಅಂತ ಕಲಿಬೇಕು. ರಸ್ತೆ ಇಲ್ಲಿ ಸೈಕಲನ್ನು ಓಡಿಸ್ಬಾರ್ದು, ನೀಟಾಗಿ ಕಲಿದಲೇ ಓಡಿಸ್ಬಾರ್ದು. ನೀನು ಸೈಕಲ್ ಓಡಿಸುವಾಗ ಏನೇನು ಗಮನಿಸಬೇಕು ಅಂತಂದರೆ, ನೀನು ಸುರಕ್ಷತೆಗೋಸ್ಕರ ನೋಡಿರಿ, ಇಲ್ಲಿ ಒಂದು ಒಳ್ಳೆಯ ಬಟ್ಟೆಯನ್ನು ಧರಿಸ್ಕೋಬೇಕು, ಅಂದರೆ ಸಿಂಥೆಟಿಕ್ ಅಂದರೆ ಇರಬೇಕು. ಆಮೇಲೆ ಸಡಿಲವಾದ ಪ್ಯಾಂಟ್ ಇರಬೇಕು, ಒಳ್ಳೆ ಶೂ ಅಥವಾ ಚಪ್ಪಲಿಗಳನ್ನು ಒಳ್ಳೆಯವನ್ನು ಹಾಕಿರಬೇಕು. ನೇರವಾಗಿ ನಾವು ದೃಷ್ಟಿಯನ್ನು ನೋಡಬೇಕು. ಆಮೇಲೆ ಅರನ್ ಇರಬೇಕು, ಇವೆಲ್ಲವನ್ನು ಕೂಡ ನಾವು ಬಳಸ್ಕೊಳ್ಬೇಕು. ನೆಕ್ಸ್ಟು, ಸೈಕಲ್ನಲ್ಲಿರುವಂಥ ಭಾಗಗಳು ಯಾವ್ಯಾವು ಅಂತ ಕೇಳಿದರೆ, ಇಲ್ಲಿ ನೀನು ನೋಡಬೇಕು ಭಾಗಗಳು. ಇದು ಆಸನದ ಪೋಸ್ಟು, ಇದು ಕುತ್ಕೊಳ್ಳೋಂಥ ಸೀಟ್ ಕವರು, ಇವು ಕಂಬಿಗಳು, ಇದು ಟೈಬರ್ ಟ್ಯೂಬು, ಇವೆಲ್ಲ ನಿನಗೆ ಗೊತ್ತಿರ್ಬೋದು. ಆಮೇಲೆ ಫೋರ್ಕು, ಇಲ್ಲಿ ನೋಡಿ ಇಲ್ಲಿ ಪೆಟ್ಲು. ಹೌದಾ, ಇದು ಕ್ಯಾಸ್ಟಲ್ ಮತ್ತು ಕವರು, ಇವು ಚಕ್ರ, ಇದು ಇದು ಚಕ್ರ, ಇದು ಡಿಸ್ಕ್ ಬ್ರೇಕು, ಇಲ್ಲಿರುವಂಥದ್ದು ಡಿಸ್ಕ್ ಬ್ರೇಕು. ಇದು ಡೌನ್ ಟ್ಯೂಬು ಅಂದರೆ ಪೈಪು. ಹೌದಾ, ಆಮೇಲೆ ಇಲ್ಲಿ ಚೈನ್ ಇದೆ, ಚೈನು, ಇವೆಲ್ಲ ಸೈಕಲ್ ಭಾಗಗಳನ್ನು ನೀನು ಏನು ಮಾಡಬೇಕು, ತರಗತಿ ಶಿಕ್ಷಕರೊಂದಿಗೆ ನೀನು ತಿಳ್ಕೋಬೇಕು. ನೆಕ್ಸ್ಟು, ಸರಿ ತಪ್ಪು.
ನಾವು ರಸ್ತೆ ಮಧ್ಯೆ ಹೋಗ್ದಲ್ಲಿ ಈ ರೀತಿ ಸೈಡ್ ದಾರಿಯಲ್ಲಿ ಹೋಗಬೇಕು. ಹೌದಾ? ನೆಕ್ಸ್ಟ್ ಬಂದರೆ ಈ ರೀತಿ ನಾವು ಸೈಡ್ ದಾರಿಯನ್ನು ಬಿಟ್ಟು ರೋಡಿನ ಒಳಗಡೆ ಇಳಿದು ನಡ್ಕೊಂಡು ಹೋಗಬಾರ್ದು, ತಪ್ಪು. ಇದು ಚೆಂಡಾಟವನ್ನು ರಸ್ತೆಯಲ್ಲಿ ಆಡಬಾರ್ದು, ತಪ್ಪು. ಆಮೇಲೆ ನೋಡಿ, ನಮಗಾಗಿ ಬಿಟ್ಟಿರುವಂತಹ ದಾರಿಯಲ್ಲಿ ನಾವೇನು ಮಾಡಬೇಕು, ಹೋಗಬೇಕು, ಅದು ಸರಿ. ರಸ್ತೆ ಸುರಕ್ಷತೆ ಇವೇನು ಹೇಳ್ತವೆ ಸೂಚನೆಗಳು ಅಂತ ನೀವೆಲ್ಲ ಚಿತ್ರವನ್ನು ನೋಡಬೇಕು. ನೋಡಾದ್ಮೇಲೆ ಇಲ್ಲಿ ಹೇಳಬೇಕು, ಕೆಂಪು ದೀಪ ನಿಲ್ಲಬೇಕು, ಹಳದಿ ದೀಪ ಬಂದಾಗ ಸಿದ್ಧರಾಗಬೇಕು, ಹಸಿರು ದೀಪ ಬಂದಾಗ ಚಲಿಸಬೇಕು. ವೆರಿ ಇಂಪಾರ್ಟೆಂಟ್, ಇದನ್ನು ನಾವು ಕಲ್ತಿರಬೇಕು. ನೋಡಿ, ಕ್ರಿಕೆಟ್ ಆಡ್ತಾ ಇದ್ದಾನೆ. ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲು ಕಿಟಕಿಗೆ ಬಿದ್ದಿರುವಂಥದ್ದು, ಇಲ್ಲಿ ಬಕೆಟಲ್ಲಿ ಇಬ್ಬರೂ ಕೂಡ ಸ್ನಾನವನ್ನು ಮಾಡ್ತಿರುವಂಥದ್ದು, ಇಲ್ಲಿ ಮರಕ್ಕೆ ಜೋತಾಡಿ ಒಣಗಿದ ಎಲೆಗಳನ್ನು ಉದುರಿಸ್ತಿರುವಂಥದ್ದು, ಇಲ್ಲಿ ನೀರಿನ ಹತ್ತಿರ ಹೋಗಿ ಪೇಪರ್ ದೋಣಿಯನ್ನು ಬಿಡ್ತಿರುವಂಥದ್ದು. ಇವನ್ನು ನೋಡಿದಾಗ ಏನಾಗುತ್ತೆ, ಸಂತೋಷ ಆಗುತ್ತೆ. ನೀನು ರಜೆಯಲ್ಲಿ ಏನು ಮಾಡ್ತೀಯಾ, ಲಗೋರಿ ಆಟ, ಕುಂಟೆ ಬಿಲ್ಲೆಗಳನ್ನು ಆಡ್ತೀಯಾ. ನಿನ್ನ ಗೆಳೆಯರ ಹೆಸರುಗಳನ್ನು, ನಿನ್ನ ಸ್ನೇಹಿತರ ಹೆಸರುಗಳನ್ನು ನೀನಿಲ್ಲಿ ಬರೀಬೇಕು, ನಿನ್ನ ಸ್ನೇಹಿತರ ಹೆಸರುಗಳನ್ನು ಬರೀಬೇಕು. ಇಲ್ಲಿ ನಿನಗೆ ಯಾವ ಆಟ ಇಷ್ಟ ಅಂತೇಳೋದನ್ನು ಬರೀಬೇಕು. ನೆಕ್ಸ್ಟ್ ಇವನ್ನೆಲ್ಲ ನೋಡಿದೀಯಾ, ಒಬ್ಬರೇ ಆಡುವಂಥ ಆಟ ಸ್ಕಿಪ್ಪಿಂಗು, ಗೆಳೆಯರ ಸೇರಿ ಆಡುವಂಥ ಆಟ ವಾಲಿಬಾಲು, ಫುಟ್ಬಾಲು, ಕ್ರಿಕೆಟು. ನಿನ್ನ ಅಕ್ಕ ಅಣ್ಣ ಸ್ನೇಹಿತರು ಶಾಲೆಯಲ್ಲಿ ಯಾವ ಆಟ ಆಡ್ತಾರೆ, ಕ್ರಿಕೆಟನ್ನು ಆಡ್ತಾರೆ. ನೀನು ಶಾಲೆಯಲ್ಲಿ ಆಡುವ ಆಟಗಳು ಯಾವ್ಯಾವು, ಫುಟ್ಬಾಲು, ವಾಲಿಬಾಲು, ಚೆಸ್ಸು, ಸೆಟ್ಲು ಕಾಕು, ಹೌದಾ, ಇವುಗಳನ್ನು ಆಡ್ತೀಯ. ನೆಕ್ಸ್ಟು ಇಲ್ಲಿ ಪಾತಿಯಲ್ಲಿ ಹೂವಿನ ಗಿಡ, ಇಲ್ಲಿ ನೋಡಿ, ಇಲ್ಲಿ ಬುಕ್ಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ, ಮತ್ತು ಬೋರ್ಡನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇವನ್ನೆಲ್ಲವನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಕಸದ ಬುಟ್ಟಿಯನ್ನು ತೆಗೆದುಕೊಂಡು ಹೋಗ್ತಿರುವಂಥದ್ದು, ಸಾಮಾನುಗಳನ್ನ ಜೋಡಿಸ್ತಿರುವಂಥದ್ದು ಇಲ್ಲಿ ನೋಡ್ಬೋದು. ವಸ್ತುಗಳನ್ನು ಎತ್ತುವುದು, ತರಗತಿಯಲ್ಲಿ ಜೋಡಣೆ, ಇಬ್ಬರು ಸೇರಿ ಎತ್ತುವುದು, ಎರಡೂ ಕೈಗಳನ್ನು ಬಳಸುವೆ. ಆಮೇಲೆ ಗಾಜುಗಳನ್ನು ಇದ್ದಾಗ, ಗಾಜಿನ ವಸ್ತುಗಳಿದ್ದಾಗ ಎರಡೂ ಕೈಗಳಿಂದ ಸೂಕ್ಷ್ಮವಾಗಿ ಎತ್ತಿ ಇಡುವೆ. ಇವನ್ನೆಲ್ಲವನ್ನು ಕೂಡ ನಾವು ತರಗತಿ ಕೋಣೆಯಲ್ಲಿ ಚರ್ಚೆ ಮಾಡಬೇಕು. ನೋಡಿ, ಇಲ್ಲಿ ಬೆಟ್ಟದ ದಾರಿಯನ್ನು ಹತ್ತುತ್ತಿರುವಂಥದ್ದು, ಮರಳುಗಾಡಿನಲ್ಲಿ ಓಡ್ತಿರುವಂಥದ್ದು, ಇದಕ್ಕೆ ಮಳೆ ಬಂದು ನಿಂತಾಗ ಕೆಸರಿನಲ್ಲಿ ಹೋಗ್ತಿರುವಂಥದ್ದು, ಮನೆಯಲ್ಲಿ ಮೆಟ್ಟಿಲುಗಳನ್ನು ಹತ್ತುತ್ತಿರುವಂಥದ್ದು. ಚಿತ್ರದಲ್ಲಿ ನೀನು ಏನೇನು ಕಾಣ್ದೆ, ಬೆಟ್ಟದ ದಾರಿ, ಮಣ್ಣಿನ ರಸ್ತೆಯಲ್ಲಿ ನೀರು, ಮರುಭೂಮಿ, ಮನೆಯ ಮೆಟ್ಟಿಲುಗಳು, ಮರುಭೂಮಿಯಲ್ಲಿ ಮಕ್ಕಳು ಅಂತಲೂ ಕೂಡ ಬರೀಬೋದು. ಮನೆಯ ಮೆಟ್ಟಿಲುಗಳು, ಹೌದಾ? ನೆಕ್ಸ್ಟ್ ಬಂದರೆ, ಎತ್ತರ ಪ್ರದೇಶಕ್ಕೆ ಹತ್ತುವಾಗ ಹಾಗೂ ತಗ್ಗು ಪ್ರದೇಶಕ್ಕೆ ಇಳಿಯುವಾಗ ಹೇಗನ್ನಿಸ್ತದೆ. ಎತ್ತರ ಪ್ರದೇಶಕ್ಕೆ ಹತ್ತುವಾಗ ತುಂಬ ಹಾಯಸ ಮತ್ತು ಸುಸ್ತು ಹಾಗೂ ಕಾಲುಗಳಲ್ಲಿ ನೋವು ಕಾಣಿಸ್ಕೊಳ್ತದೆ, ಕಷ್ಟ ಅನ್ನಿಸ್ತದೆ. ಇಳಿಯುವಾಗ ಕಾಲುಗಳು ಜಾರ್ತವೆ, ಪಾದಗಳನ್ನು ಬಿಗಿಯಾಗಿ ಊರುತ್ತಾ ಇಳಿಬೇಕು, ಬೇಗ ಇಳಿಯುತ್ತೇವೆ, ಸುಸ್ತು ಮತ್ತು ಆಯಾಸ ಕಮ್ಮಿ ಇರ್ತದೆ. ಇಲ್ಲಿ ಮಳೆಗಾಲದಲ್ಲಿ ಬೇಗ ಬೇಗ ನಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಮಳೆಗಾಲದಲ್ಲಿ ದಾರಿಯಲ್ಲಿ ನೀರು ನಿಂತಿರ್ತೈತೆ, ಆಮೇಲೆ ಕೆಸರು ಕಚ್ಚಿರ್ತೈತೆ, ಅದನ್ನು ನಾವು ಕಾಲು ಜಾರುವಂತಹ ಸಂಭವ ಇರ್ತೈತೆ, ಹಾಗಾಗಿ ನಾವು ಬೇಗ ಬೇಗ ಇಳಿಯೋಕ್ಕೆ ಸಾಧ್ಯ ಇಲ್ಲ. ಮಹಡಿ ಮೆಟ್ಟುಗಳನ್ನು ಹತ್ತುವಾಗ ಎಚ್ಚರ ವಹಿಸಬೇಕು. ಹೌದು, ಯಾಕೆಂದರೆ ಕಾಲುಗಳು ಅಥವಾ ಪಾದಗಳು ಜಾರದಂತೆ ನಾವು ನೀರು ಇದ್ದರೆ ಇನ್ನೂ ಸುರಕ್ಷತೆಯಿಂದ ಏನು ಮಾಡಬೇಕು, ನಾವು ನಿಧಾನವಾಗಿ ಹತ್ತಬೇಕು. ಮರಳಿನಲ್ಲಿ ವೇಗವಾಗಿ ಓಡಬಹುದೇ, ಸಾಧ್ಯ ಇಲ್ಲ, ಯಾಕಂದರೆ ಮರಳಿನಲ್ಲಿ ಕಾಲುಗಳು ಮತ್ತು ಪಾದಗಳು ಇಳಿಯುತ್ತವೆ, ಹಾಗಾಗಿ ನಾವು ಓಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಒಂಟೆಯನ್ನು ಅವರು ಬಳಸ್ತಾರೆ. ಇದು ಯಾವ ಆಸನ, ತಾಡಾಸನ. ಮಕ್ಕಳು ಮಾಡುವಂತಹ ಕೆಲವೊಂದು ಆಸನಗಳನ್ನು ಇಲ್ಲಿ ನೋಡ್ಬೋದು. ಇವೆಲ್ಲ ಕೂಡ ಮಕ್ಕಳು ಮಾಡುವಂತಹ ಆಸನಗಳಂದರೆ ದೊಡ್ಡರು ಮಾಡ್ಬೋದು. ಇವು ಮಕ್ಕಳು ಇನ್ನೂ ನೀವು ಚೆನ್ನಾಗಿ ಇವನ್ನೆಲ್ಲವನ್ನು ನಿಮಗೆ ಭಾಗದ್ರಿಂದ ನೀವು ವ್ಯವಸ್ಥಿತವಾಗಿ ಇವುಗಳನ್ನು ಮಾಡ್ಬೋದು. ಇವೆಲ್ಲವನ್ನು ನೀವಿನ್ನೂ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು, ಇದನ್ನು ಒಂದು ನಿಮಿಷ ನೀನು ನಿಲ್ಲಕ್ಕೆ, ಇದೇ ರೀತಿ ನಿಲ್ಲಕ್ಕೆ ಟ್ರೈ ಮಾಡು. ತರಗತಿಯಲ್ಲಿ ನೀನು ಯಾರು ಒಂದು ನಿಮಿಷಕ್ಕಿಂತ ಹೆಚ್ಚು ನಿಲ್ತಾರೆ ಅವರಿಗೆ ಶಬಾಷ್ ಕ್ರಿಯೆಯನ್ನು ಕೊಡ್ತಾರೆ ಟೀಚರ್ಸು. ಇಲ್ಲಿ ನೋಡ್ತಾ ಇರ್ಬೋದು, ಹೌದಾ, ಈ ಚಿತ್ರಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ನಿನ್ನ ಮನೆಯಲ್ಲಿ ಶಾಲೆಗೆ ನೀನು ಹೇಗೆ ಬರುತ್ತೀಯಾ, ನಡೆದುಕೊಂಡು ಹೋಗ್ತೀಯಾ, ನೀನು ಪ್ರತಿದಿನ ಎಷ್ಟು ದೂರ ನಡೆಯುವೆ, 1 ಕಿಲೋಮೀಟ್ರ್ ಹೋಗ್ತೀಯಾ. ಪುಟ್ಟ ಮಕ್ಕಳು ಒಬ್ಬರೇ ಸ್ವತಂತ್ರವಾಗಿ ನಡೆಯಲಾರರು, ಏಕೆ ದೇಹದಲ್ಲಿ ಪಕ್ವತೆಯನ್ನು ಹೊಂದಿರೋದಿಲ್ಲ. ನಾವು ಪ್ರತಿದಿನ ನಡೆಯೋದರಿಂದ ಆಗುವ ಅನುಕೂಲಗಳು ಏನಪ್ಪ ಅಂದರೆ, ನಾವು ಪ್ರತಿದಿನ ನಡೆಯೋದರಿಂದ ಸ್ನಾಯುಗಳು ಬಲಗೊಳ್ಳುತ್ತವೆ, ನಮ್ಮ ದೇಹದಲ್ಲಿರುವಂಥ ಬೊಜ್ಜು ಕರಗ್ತದೆ ಮತ್ತು ನಮ್ಮ ಸ್ನಾಯುಗಳು ಬಲಿಷ್ಠಗೊಳ್ಳುತ್ತವೆ. ನಾನು ಮತ್ತು ನನ್ನ ಕೆಲಸ ಗಿಡವನ್ನು ನೆಡ್ತಿರುವಂಥದ್ದು, ಇಲ್ಲೇನೋ ಒಂದು ಡ್ರಾಯಿಂಗ್ ಚಿತ್ರವನ್ನು ಬಿಡಿಸ್ತಿರುವಂಥದ್ದು, ಇಲ್ಲಿ ಬಟ್ಟೆಯನ್ನು ಮಡುತ್ತಿರುವಂಥದ್ದು, ಬೆಕ್ಕಿಗೆ ಹಾಲನ್ನು ಕುಡಿಸ್ತಿರುವಂಥದ್ದು,
ಇಲ್ಲಿ ಬಣ್ಣವನ್ನು ಹೊಡಿತಿರುವಂಥದ್ದು, ಇಲ್ಲಿ ಪುಸ್ತಕವನ್ನು ಓದ್ತಿರುವಂಥದ್ದು. ನೀನು ಮನೆಯಲ್ಲಿ ಮಾಡುವಂಥ ಕೆಲಸಗಳು ಯಾವ್ಯಾವು? ಸಸ್ಯಕ್ಕೆ ನೀರು ಹಾಕ್ತೀನಿ, ಬೆಕ್ಕಿಗೆ ಹಾಲು ನೀಡುವುದು, ಅಮ್ಮನಿಗೆ ನೀರು ತುಂಬಿ ಕೊಡುವುದು, ಅಂಗಡಿಗೆ ಹೋಗುವುದು, ಇವೆಲ್ಲವೂ ಕೂಡ ನೀನು ಮಾಡ್ತೀಯ. ಹೌದಾ? ಮನೆ ಮತ್ತು ಶಾಲೆ ಕೈತೋಟದಲ್ಲಿ ಯಾವ ಕೆಲಸಗಳನ್ನು ಮಾಡ್ತೀಯ? ಮನೆ ಮತ್ತು ಶಾಲೆ ಕೈತೋಟದಲ್ಲಿ ಬೇಡವಾದ ಕಳೆ ತೆಗೆಯುವುದು, ಸಸ್ಯ ತರಕಾರಿಗಳಿಗೆ ಸರಿಯಾಗಿ ನೀರು ಬಿಡುವುದು, ಗಿಡಗಳನ್ನು ಪಾತಿ ಮಾಡುವುದು, ಮಣ್ಣು ಮತ್ತು ಸಗಣಿ ಹಾಕುವುದು, ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವುದು, ಇವೆಲ್ಲವನ್ನು ಕೂಡ ನಿನ್ನ ಮನೆಯಲ್ಲಿ ಮಾಡ್ತೀಯ. ನಿನಗೆ ಯಾವ ಕೆಲಸಗಳನ್ನು ಮಾಡಲು ಎಷ್ಟು ಇಷ್ಟ ಆಗುತ್ತೆ? ಸಸ್ಯಗಳನ್ನು ನೆಡೋದು, ಸಸಿಗಳಿಗೆ ನೀರು ಹಾಕೋದು, ಬೆಕ್ಕಿಗೆ ಸ್ನಾನ ಮಾಡಿಸುವುದು, ನಾಯಿ ಜೊತೆ ಆಟ ಆಡುವುದು, ಬೆಕ್ಕಿಗೆ ಹಾಲನ್ನು ಕುಡಿಸುವುದು, ಕಸವನ್ನು ನೀಟಾಗಿ ತೆಗೆದು ಹಾಕುವುದು, ಇವೆಲ್ಲವೂ ಕೂಡ ನಿನಗೆ ಖುಷಿಯನ್ನು ಕೊಡುವಂಥವು. ಹೌದಾ? ಇಲ್ಲಿ ಎಚ್ಚರ ವಹಿಸಬೇಕು ನೋಡಿರಿ. ಇಲ್ಲಿ ಬೋರ್ವೆಲ್ನಿಂದ ಕೊರೆದ ಕೊಳವೆ ಬಾವಿ, ನೀರಿನಲ್ಲಿ ಈಜುತ್ತಿರುವಂಥವರು ನೋಡಿರಿ. ಇಲ್ಲಿ ನೀನು ಬಿಟ್ಟಿರುವಂಥ ಗಾಳಿಪಟ ಹೋಗಿ ಪವರ್ ಲೈನಿಗೆ, ಅಂದರೆ ಮೇಲಿರುವಂಥ ಲೈನಿಗೆ ಸಿಗಕ್ಕೆಂದಿರುವಂಥದ್ದು. ಶಾಲೆ ಅಥವಾ ನಿಮ್ಮ ಮನೆಯ ಮುಂಭಾಗದಲ್ಲಿರುವಂತಹ ನೀರಿನ ತೊಟ್ಟಿ ಅಥವಾ ಸಂಪು. ಇಲ್ಲಿನ ಚಿತ್ರಗಳು ಏನನ್ನು ತಿಳಿಸ್ತವೆ? ಕೊಳವೆ ಬಾವಿ ಈಜುವುದು, ಗಾಳಿಪಟ ಮೈನ್ ಲೈನಿಗೆ ಸಿಕ್ಕಿಕೊಂಡಿರುವುದು, ಮನೆ ಶಾಲೆ ಆವರಣದಲ್ಲಿರುವಂಥ ಸಂಪು ಅಥವಾ ನೀರನ್ನು ಶೇಖರಿಸುವಂತಹ ತೊಟ್ಟಿ, ಇವುಗಳ ಬಗ್ಗೆ ಎಚ್ಚರ ವಹಿಸಿದರೆ ಏನಾಗ್ತದೆ? ನಾವು ಇವುಗಳಿಗೆ ಎಚ್ಚರ ವಹಿಸಿದರೆ ಬಿದ್ದು ಸಾಯುವ ಸಂಭವವಿರುತ್ತದೆ ಮತ್ತು ಪ್ರಾಣಕ್ಕೆ ಹಾನಿ ಉಂಟಾಗ್ತದೆ. ಹಾಗಾಗಿ ನಾವು ಎಚ್ಚರವನ್ನು ವಹಿಸಬೇಕು. ಇವುಗಳಿಲ್ಲದೆ ನಮ್ಮ ಸುತ್ತಮುತ್ತಲು ಇರುವ ಇತರ ಅಪಾಯಕಾರಿ ಸನ್ನಿವೇಶಗಳು ಯಾವ್ಯಾವು? ಮೈನ್ ಲೈನ್ ಕಂಬದಿಂದ ನೆಲಕ್ಕೆ ಬಿದ್ದ ತಂತಿಗಳು, ಹಾಳು ಬಿದ್ದ ಊರಿನ ಬಾವಿಗಳು, ರಸ್ತೆ ಬದಿಲಿರುವಂತಹ ಗುಂಡಿಗಳು, KEBಯವರ TCಗಳು ಮತ್ತು ಮಹಡಿ ಮೇಲಿನ ಕಂಬಿಗಳು, ಅಂದರೆ ಮಹಡಿ ಮನೆಗಳ ಮೇಲಿನ ಕಂಬಿಗಳು, ಇವೆಲ್ಲವೂ ಕೂಡ ಅಪಾಯಕಾರಿ, ಅಂದರೆ ಜಾರ್ ಬೀಳುವಂಥ ಸಂಭವ ಇರ್ತದೆ. ಇಲ್ಲಿ ನೋಡಿರಿ, ರಸ್ತೆಯಲ್ಲಿ ಹುಡುಗರು ಆಟ ಆಡ್ತಿದ್ದಾರೆ. ಹೌದಾ? ಆಡುವ ಆಟ ಆಡಬೇಕಾ? ರಸ್ತೆಯಲ್ಲಿ ಆಟ ಆಡುವುದರಿಂದ ವೇಗವಾಗಿ ಬರುವಂಥ ವಾಹನಗಳು ನಮಗೆ ಡಿಕ್ಕಿ ಹೊಡೆಯುವ ಅವಕಾಶ ತುಂಬ ಇರ್ತದೆ. ಏಕೆಂದರೆ ಆಟದಲ್ಲಿ ಮೈ ಮರೆತು ನಾವು ಆಟ ಆಡ್ತಿರ್ತೀವಿ, ಆವಾಗ ಅಪಘಾತ ಆಗುವಂತಹ ಚಾನ್ಸಸ್ಗಳು ಬಹಳ ಇರ್ತವೆ. ನೋಡಿ, ಇಲ್ಲಿ ಏನು ಮಾಡ್ತಿದ್ದಾರೆ ಇವರು? ನೀವು ಬಸ್ನಲ್ಲಿ ಹೋಗುವಂತಹ KSRTC ಬಸ್ನಲ್ಲಿ ಹೋಗುವಾಗ ಕಿಡಿಕಿಯಿಂದ ತಲೆಯನ್ನು ಮತ್ತು ಕೈಯನ್ನು ಹೊರಚಾಚಿದರೆ ಈ ರೀತಿ ಮಾಡಬಾರ್ದು. ನೋಡಿ, ದೂರದಲ್ಲಿ ಹೋಗಿ ಪಟಾಕಿ ಹೊಡಿತಿದ್ದೇನೆ. ರೈಟ್, ಇದು ಸರಿಯಾದ ಮಾರ್ಗ. ನೋಡಿ, ಇಲ್ಲಿ ನಾವು ವಾಹನಗಳಲ್ಲಿ ಚಲಿಸುವಾಗ ಎಚ್ಚರಿಕೆಯಿಂದ ಇರಬೇಕು. ನಾವು ಕಿಟಕಿ ಅಥವಾ ಅಲ್ಲಿ ಬಗ್ಗೆ ನೋಡೋದು, ಕೈಗಳನ್ನು ಚಾಚುವುದನ್ನು ಮಾಡಬಾರ್ದು. ಹೌದಾ? ಜನಸಂದಣಿ ಇಲ್ಲ ಜಾಗದಲ್ಲಿ ಪಟಾಕಿಯನ್ನು ಸುಡುವುದು ಒಳ್ಳೆಯ ಕ್ರಮವಾಗಿದೆ. ನೆಕ್ಸ್ಟ್ ಬಂದರೆ ಇದು ಫೈರ್ ಇಂಜನ್, ಅಗ್ನಿಶಾಮಕ, ಇದು ಪೊಲೀಸ್ ವಾಹನ, ಇದು ಆಂಬ್ಯುಲೆನ್ಸು, ಇದು ಬೈಕ್ಗಳನ್ನು, ಅಂದರೆ ಪಾರ್ಕಿಂಗ್ ವ್ಯವಸ್ಥಿತವಾಗಿ ಮಾಡದೇ ಇರುವಂತಹ ಎಲ್ಲಿ ಬೇಕಲ್ಲಿ ನಿಲ್ಲಿಸಿರುವಂಥ ಬೈಕ್ಗಳನ್ನು ಎತ್ತಿಕೊಂಡು ಹೋಗುವಂಥದ್ದು. ಈ ವಾಹನವನ್ನು ನೀನು ಎಲ್ಲೆಲ್ಲಿ ನೋಡಿಯಾ? ಅಗ್ನಿಶಾಮಕವನ್ನು ಒಣ ಹುಲ್ಲಿಗೆ ಅಥವಾ ಬೆಂಕಿ ಬಿದ್ದಾಗ ನಂದಿಸಲು ಬಂದಿತ್ತು. ಇದನ್ನು ನ್ಯೂಸಲ್ಲಿ ಪೇಪರ್ಗಳಲ್ಲಿ ನೋಡಿರ್ತೀಯ. ನೆಕ್ಸ್ಟ್ ಬಂದರೆ ಪೊಲೀಸ್ ವಾಹನ ರಸ್ತೆಯಲ್ಲಿ ಓಡಾಡ್ತಾನೆ ಇರ್ತೈತಿ, ಆವಾಗ ನೀನು ನೋಡಿರ್ತೀಯ. ಆಸ್ಪತ್ರೆ ಮುಂಭಾಗದಲ್ಲಿ ನೀನು ಯಾವಾಗಲೂ ಹೋದಾಗ ಆಂಬ್ಯುಲೆನ್ಸನ್ನು ನೋಡಿರ್ತೀಯ. ಬೈಕ್ ರಸ್ತೆಗೆ ಅಡ್ಡಲಾಗಿ ನಿಂತಾಗ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎತ್ಕೊಂಡು ಹೋಗೋದನ್ನು ನೀನು ನೋಡಿರ್ತೀಯ. ನೆಕ್ಸ್ಟು, ಇವುಗಳ ಸಹಾಯವನ್ನು ಯಾವಾಗ ನಾವು ಬೇಡಬೇಕಾಗುತ್ತೆ? ಈ ವಾಹನಗಳು ನಮಗೆ ಹೇಗೆ ಸಹಾಯವನ್ನು ಮಾಡ್ತವೆ? ಬೆಂಕಿ ಬಿದ್ದಾಗ, ಪೊಲೀಸ್ ಕಳ್ಳರಿಂದ ರಕ್ಷಣೆ ಮಾಡಲು, ತೀವ್ರ ಅನಾರೋಗ್ಯವಿದ್ದಾಗ, ಸರಿಯಾಗಿ ಪಾರ್ಕಿಂಗ್ ಮಾಡಲು ಅಥವಾ ಟ್ರಾಫಿಕ್ ಜಾಮನ್ನು ಸರಿಪಡಿಸಲು, ಅವೆಲ್ಲವೂ ಕೂಡ ಬೇಕಾಗ್ತವೆ. ವಾಹನಗಳು ಇಲ್ಲದಿದ್ದರೆ ಏನಾಗ್ತಿತ್ತು ಅಂದರೆ, ಈ ವಾಹನಗಳು ಇಲ್ಲದಿದ್ದರೆ ನಮ್ಮ ಆರೋಗ್ಯ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಆಗಲಿ ರಕ್ಷಣೆ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಮತ್ತು ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿ ಮುಂದೆ ಹೋಗಲು ಸಾಧ್ಯ ಹೋಗ್ತಿರಲಿಲ್ಲ. ಇವೆಲ್ಲ ಹಾಗಾಗಿ ವಾಹನಗಳು ತುಂಬ ಅವಶ್ಯಕತೆ ಇದೆ. ಇವುಗಳ ಸಹಾಯವಾಣಿಯನ್ನು ನೋಡ್ಬೋದು. ಪೊಲೀಸ್ ಸಹಾಯವಾಣಿ, ಪೊಲೀಸ್ ನಿಯಂತ್ರಣ ಕೊಠಡಿ, ತುರ್ತು ಚಿಕಿತ್ಸೆ ಅಂದರೆ ಆಂಬ್ಯುಲೆನ್ಸು, ನೆಕ್ಸ್ಟ್ ಅಗ್ನಿಶಾಮಕ ದಳ, ಇದು ಬೆಸ್ಕಮ್, KEBಯಿಂದ ಏನಾದರೂ ಸಮಸ್ಯೆ ಆದರೆ ಇದಕ್ಕೆ ಫೋನ್ ಮಾಡಬೇಕು, ಹಿರಿಯ ನಾಗರಿಕರ ಸಹಾಯವಾಣಿ, ಮಹಿಳೆಯರ ಸಹಾಯವಾಣಿ, ನಿಮ್ಮ ಮಕ್ಕಳ ಸಹಾಯವಾಣಿ, ಪೊಲೀಸ್ ಇಲಾಖೆ, ಇವೆಲ್ಲವೂ ಕೂಡ ನಾವೇನು ಮಾಡ್ಬೋದು, ಸಹಾಯವಾಣಿಗಳನ್ನು ನಾವು ನೆನಪಿಟ್ಕೊಳ್ಬೇಕು. ಯಾರಿಗಾದ್ರೂ ತುರ್ತು ಸಂದರ್ಭ ಬಂದಾಗ ಅವುಗಳನ್ನು, ಇದು ಏಣಿ, ಇದು ಈಜುಕೊಳ, ಇದು ಸ್ವಿಚ್ ಬೋರ್ಡು, ಇದು ಮಾವಿನ ಮರ. ಇವರು ವಿಜ್ಞಾನಿ, ಹೌದಾ? ಇವರು ಪೈಲಟ್ ಅಥವಾ ವಿಮಾನ ಚಾಲಕ, ಇವರು ಪೊಲೀಸ್, ಇವರು ಗಗನಯಾತ್ರಿಗಳು, ಇವರು ಯಂತ್ರ ಚಾಲಕ ಅಥವಾ ಕಂಪ್ಯೂಟರ್ಸ್ ವರ್ಕರ್ಸ್, ಇವರು ಡಾಕ್ಟರ್, ವೈದ್ಯರು. ನಿಮ್ಮ ಮನೆಯಲ್ಲಿ ಯಾವ ಕೆಲಸನ ಮಾಡ್ತಾರೆ? ರೈತರು. ನಮ್ಮ ಮನೆಯಲ್ಲಿ ರೈತರು, ನಿಮ್ಮ ಮನೆಯಲ್ಲಿ ಯಾರಿದ್ದರೆ ಅವ್ರುಗಳನ್ನು ಬರೀಬೇಕು. ಶಿಕ್ಷಕರಿದ್ದರೆ ಶಿಕ್ಷಕರು,
ಬಟ್ ಟೈಲರಿಂಗ್ ಮಾಡ್ತಿದ್ರೆ ಟೈಲರಿಂಗು, ದರ್ಜೆ, ಅವನ್ನೆಲ್ಲ ಬರಿಬೋದು. ನೀನು ಯಾವ ವೃತ್ತಿಯನ್ನು ಇಷ್ಟಪಡ್ತೀಯ? ವೈದ್ಯರಾಗಬೇಕು ಅಂತ ಇಷ್ಟಪಡ್ತೀನಿ. ನೀನು ಯಾವ್ದು ಇಷ್ಟಪಡ್ತೀಯ ಅದನ್ನು ನಿನ್ನಲ್ಲಿ ಬರಿಬೇಕು, ಇವುಗಳನ್ನು ಹೊಂದಿಸಬೇಕು. ಇದನ್ನ ನಾವೆಲ್ಲಿ ನೋಡುತ್ತೀವಿ, ವ್ಯಕ್ತಿನ ಬಸ್ಗಳಲ್ಲಿ ಟಿಕೆಟನ್ನು ಕೊಡುವಂಥವರು, ಇವರು ಪೋಸ್ಟ್ಮ್ಯಾನ್ ಅಂದರೆ ಬಂದಂಥ ಪೋಸ್ಟ್ಗಳನ್ನು ಕೊಡುವಂಥವ್ರು, ಇವರು ಪೊಲೀಸು ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ, ಇವರು ಡಾಕ್ಟ್ರಲ್ಲಿ ಇರ್ತಾರೆ, ಆಸ್ಪತ್ರೆಯಲ್ಲಿ ಇರ್ತಾರೆ. ಈ ರೀತಿ ಹೊಂದಿಸಿ ಬರೆಯುವಂಥದ್ದು. ನೆಕ್ಸ್ಟ್ ನನ್ನ ಸಮೀಕ್ಷೆ. ಹಣ್ಣು ಮತ್ತು ಹೂವು ಔಷಧಿ ಅಂಗಡಿಯ ವ್ಯಾಪಾರಿ, ರೈಟ್. ಬಟ್ಟೆ ಹೊಲಿಯುವ ಟೈಲರ್, ರೈಟ್. ವೆಲ್ಡಿಂಗ್ ಮಾಡೋರು ಕಬ್ಬಿಣ ಸಾಮಗ್ರಿಗಳನ್ನು ತಯಾರಿಸುವಂಥರು. ಕಾರ್ಪೊರೇಟರ್ ಮರದ ಸಾಮಗ್ರಿ. ಮೊಬೈಲ್ ರಿಪೇರಿ ಮಾಡುವವರನ್ನು ನೀನು ನೋಡಿಯ ಸುತ್ತಮುತ್ತ? ಇಲ್ಲ. ನಲ್ಲಿ ರಿಪೇರಿ ಮಾಡುವವರನ್ನು ನೋಡಿದ್ದೀನಿ. ಸೈಕಲ್ ರಿಪೇರಿ ಮಾಡುವವರನ್ನು ನೋಡಿದ್ದೀನಿ. ಲೇಖನಿ ಸಾಮಗ್ರಿ ಮಾರುವವರನ್ನು ನೋಡಿರ್ತೀಯಾ? ಬಿದಿರು ಬುಟ್ಟಿಯನ್ನು ಎಣೆಯವರು ನಿನ್ನ ಮನೆ ಸುತ್ತಮುತ್ತ ನೋಡಿರ್ತೀಯಾ? ಅಕ್ಕಪಕ್ಕ ನೋಡಿರ್ತೀಯ? ಇಲ್ಲ. ಚಪ್ಪಲಿ ರಿಪೇರಿ ಮಾಡುವವರನ್ನು ನೋಡಿರ್ತೀಯಾ? ನೀನು ಯಾರು ನೋಡಿರ್ತೀಯ ಅವರಿಗೆ ನೀನೇ ಮಾಡೋಕೆ ನೋಡಿರುವಂತಹ ಜಾಗಕ್ಕೆ ಈ ರೀತಿ ವೃತ್ತವನ್ನು ಹಾಕಿ, ಎರಡು ಚುಕ್ಕಿ ಹಾಕಿ, ಒಂದು ಗೆರೆ, ಈ ರೀತಿ ನಿನ್ನ ದುಂಡಾಗಿ ವೃತ್ತವನ್ನು ಹಾಕಿ, ಎರಡು ಚುಕ್ಕಿ ಹಾಕಿ, ಈ ರೀತಿ ಗೆರೆನ ಹೇಳಿದ್ರೆ ನೀನು ನೋಡಿಯಾ ಅಂತ. ನೀನು ನೋಡಿಲ್ಲ ಅಂದರೆ ಸುಮ್ಮನೆ ವೃತ್ತವನ್ನು ಹಾಕಬೇಕು. ನೋಡಿರಲಿ, ರೈತರು ಹೊಲವನ್ನು ಉಳುಮೆ ಮಾಡ್ತಾರೆ, ಇವುಗಳನ್ನು ಬಣ್ಣ ಹೊಡೆಯುವಂಥದ್ದು. ಬಡಗಿ ಕತ್ತರಿಸುವಂಥ ಗರಗಸ, ಹೌದನಾ? ಗರಗಸ. ಇದು ಸೈಕಲ್ ಪಂಚರ್ ಆದಾಗ ಬ್ಲೋ ಹೊಡೆಯೋಕ್ಕೆ ಇಟ್ಕೊಂಡಿರುವಂಥದ್ದು. ಆಶ್ಚರ್ಯ, ಸಂತೋಷ, ಬೇಜಾರು, ಕೋಪ, ಇವುಗಳು ನಿನಗೆ ಯಾವ ಸಂದರ್ಭದಲ್ಲಿ ಆಗಿವೆ ಅನ್ನೋದನ್ನು ನೀನು ಹಂಚ್ಕೋಬೇಕು. ಇಲ್ಲಿ ನೋಡ್ಬೋದು, ನೀನು ಯಾವಾಗಲೂ ಓದ್ತೀಯಾ? ಇಲ್ಲ. ಮಣ್ಣಿನ ಆಟಿಕೆಗಳನ್ನ ಮಾಡ್ಬೋದು, ನಿನಗೆ ಯಾವುದಿಷ್ಟ ಅದಕ್ಕೆ ನೀನೇ ಮಾಡಬೇಕು, ಈ ರೀತಿ ಬರೀಬೇಕು, ಮುದ್ದಾಗಿ ಬರೀಬೇಕು. ನಿನಗೆ ಯಾವುದಿಷ್ಟಿಲ್ಲ ಅದನ್ನು ಏನು ಮಾಡಬೇಕು, ಸರ್ಕಲ್ ಹಾಕಿ ಕೈ ಬಿಡಬೇಕು, ಅವನ್ನ ನೀಟಾಗಿ ಓದ್ಕೋಬೇಕು ನೀನು. ನೆಕ್ಸ್ಟ್ ಬಂದರೆ ನೋಡಿ, ಸೀರೆ ಉಟ್ಟು ನಲಿತಿರುವಂಥದ್ದು, ಎಲ್ಲವನ್ನು ಕೂಡ ಚಿತ್ರದಲ್ಲಿ ನೋಡಿರ್ತೀಯ. ಹೌದು, ಈ ರೀತಿ ಮಾಡಿದೆ, ಹೌದಾ? ನೀರಿನಲ್ಲಿ ಚೆಲ್ಲಾಟ, ಹಣ್ಣುಗಳನ್ನು ತಿನ್ನುವಾಗ, ಐಸ್ ಕ್ರೀಮ್ ತಿನ್ನುವಾಗ, ಈ ರೀತಿ ನೀನೆಲ್ಲ ಮಾಡಿರ್ತೀಯ. ನೆಕ್ಸ್ಟ್ ಬಂದರೆ, ಶಾಲೆಯಲ್ಲಿ ನೀನು ಯಾವ್ಯಾವ ಕೆಲಸಗಳನ್ನು ಗುಂಪಿನಲ್ಲಿ ಮಾಡುವೆ? ಸಸ್ಯ ಹಾಕೋದು, ಕೈತೋಟದಲ್ಲಿ ಗಿಡಗಳಿಗೆ ನೀರು ಹಾಕೋದು, ಗ್ರಂಥಾಲಯ ಪುಸ್ತಕವನ್ನು ಜೋಡಿಸ್ಬೋದು, ಹೌದಾ? ಮನೆಯಲ್ಲಿ ನೀನು ಯಾವ್ಯಾವ ಕೆಲಸವನ್ನು ಗುಂಪಿನಲ್ಲಿ ಮಾಡ್ತೀಯಾ? ಭತ್ತ ನಾಟಿ ಮಾಡಿದಾಗ, ಭತ್ತವನ್ನು ಒಣಗಿಸುವಾಗ, ಟೊಮೊಟೊ ಸಸಿ ಹಾಕುವಾಗ, ಕಳೆ ತೆಗೆಯುವಾಗ, ಅಡಿಕೆ ಗಿಡಗಳಿಗೆ ಪಾತಿ ಮಾಡುವಾಗ ನೀನು ಗುಂಪಿನಲ್ಲಿ ಮಾಡಿರ್ತೀಯ. ನಿನ್ನ ಗೆಳೆಯರು ನಿನಗೆ ಹೇಗೆಲ್ಲ ಸಹಾಯವನ್ನು ಮಾಡ್ತಾರೆ? ನನ್ನ ಹತ್ತಿರ ಪೆನ್ಸಿಲ್ ಇದ್ದಾಗ ಪೆನ್ಸಿಲ್ ಕೊಡ್ತಾರೆ, ಸಹಪಾಠಿಗಳು ಓದು ಇದ್ದಾಗ ಹೇಳಿಕೊಡ್ತಾರೆ, ನಾನು ಶಾಲೆಗೆ ಗೈರು ಆದಾಗ ಶಿಕ್ಷಕರು ಹೇಳಿದ ಪಾಠವನ್ನು ತಿಳಿಸ್ಕೊಡ್ತಾರೆ, ನನಗೆ ಕಾರ್ಡ್ಗಳನ್ನು ತೆಗೆದುಕೊಳ್ಬೇಕು ಅಂದಾಗ ಸಹಾಯ ಮಾಡ್ತಾರೆ, ಹೌದಾ? ತುಂಬ ಸಾಕಷ್ಟು ಸತಿ ನಾವು ಗೆಳೆಯರ ಜೊತೆ ಸಹಕಾರವನ್ನು ಪಡಿತೀವಿ. ಶಾಲೆಯಲ್ಲಿ ಗುಂಪುಗಳನ್ನು ಮಾಡುವ ಎರಡು ಕೆಲಸಗಳು, ಗುಂಪುಗಳಲ್ಲಿ ಮಾಡುವಂಥ ಸಸ್ಯ ಹಾಕೋದು, ಗ್ರಂಥಾಲಯದಲ್ಲಿ ಪುಸ್ತಕಗಳ ಜೋಡಣೆ, ನಲಿಕಲಿ ಕಾರ್ಡ್ಗಳನ್ನು ತೆಗೆದುಕೊಳ್ಳುವುದು ಮತ್ತು ಅವುಗಳನ್ನು ಜೋಡಿಸುವುದು, ಹೌದಾ? ಇವೆಲ್ಲವೂ ಕೂಡ ಗುಂಪುಗಾರಿಕೆಯಲ್ಲಿ ಮಾಡಿರ್ತೀಯ. ನೆಕ್ಸ್ಟ್, ನಿಮ್ಮ ಮನೆಯಲ್ಲಿ ಯಾವ ಯಾವ ಪ್ರಾಣಿಗಳನ್ನು ಸಾಕಿರುವೆ? ಬೆಕ್ಕು, ನಾಯಿ, ಗಿಳಿ, ಹಸು, ಹೌದಾ? ನಿನಗೆ ಇಷ್ಟವಾದ ಪ್ರಾಣಿ ಪಕ್ಷಿ ಬೆಕ್ಕು, ಪಾರಿವಾಳ. ಪ್ರಾಣಿಗಳಿಂದ ನಮಗೇನು ಉಪಯೋಗ? ಎತ್ತು ಹೊಲವನ್ನು ಉಳುಮೆ ಮಾಡ್ತದೆ, ಹಸು ಹಾಲನ್ನು ನೀಡ್ತದೆ, ಎಮ್ಮೆ ಹಾಲನ್ನು ನೀಡ್ತದೆ, ಬೆಕ್ಕು ಇಲಿಗಳನ್ನು ಹಿಡಿಯುತ್ತದೆ, ನಾಯಿ ಮನೆ ಕಾಯ್ತದೆ, ಹೌದಾ? ಇನ್ನೂ ಸಾಕಷ್ಟು ಉಪಯೋಗಗಳಿದ್ದಾವೆ. ನಾನು ಈ ನೀನು ಈ ಮರಕ್ಕೆ ಏನು ಮಾಡಬೇಕು, ಬಣ್ಣವನ್ನು ಬರೀಬೇಕು, ಇಲ್ಲಿ ಅಪ್ಪಿಂದಿರೋದನ್ನು ನೀನು ನೋಡಬೇಕು. ಅಂದರೆ ಮರಗಳನ್ನು ಮಗುವಿನಂತೆ ಆರೈಕೆ ಮಾಡಬೇಕು. ಗಿಡ ಮರ ಇಲ್ಲದಿದ್ದರೆ ಏನಾಗ್ತಿತ್ತು? ಗಾಳಿ ಜೋರಾಗಿ ಬೀಸ್ತಿತ್ತು, ಮರುಭೂಮಿ ಸೃಷ್ಟಿ ಆಗ್ತಿತ್ತು, ಸರಿಯಾಗಿ ಮಳೆ ಆಗ್ತಿರಲಿಲ್ಲ. ಗಿಡ ಮರಗಳಿಂದ ನಮಗೇನಾದರೂ ಉಪಯೋಗ ಇದೆಯಾ? ಹೌದು, ಶುದ್ಧ ಗಾಳಿ ನೀಡ್ತದೆ, ಮಳೆ ತರುವಂತೆ ಮಾಡ್ತದೆ, ಮಣ್ಣಿನ ಸವಕಳಿನ ತಡೀತದೆ, ಹೌದ್ರಾ? ಇನ್ನು ಭಾಳಷ್ಟು ಸಾಕಷ್ಟು ಉದಾಹರಣೆಗಳಿದ್ದಾವೆ ನೋಡಿ. ಇಲ್ಲಿ ಪಕ್ಷಿಗೆ ಗಾಯವಾಗಿದೆ, ಅವರ ತಂದೆ ಅದನ್ನು ಸೂಕ್ಷ್ಮತೆಯಿಂದ ಅದನ್ನು ನೋಡಿ ಆರೈಕೆ ಮಾಡ್ತಿರುವಂಥದ್ದು, ನಾಯಿಗೆ ಸ್ನಾನವನ್ನು ಮಾಡ್ತಿರುವಂಥದ್ದು, ಇಲ್ಲಿ ಪಾರಿವಾಳ ಅಥವಾ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕ್ತಾ ಇದ್ದಾಳೆ. ಪ್ರಾಣಿ ಮತ್ತು ಪಕ್ಷಿಗಳು ನಮ್ಮಂತೆ ನೈಸರ್ಗಿಕವಾಗಿ ಜೀವಿಸುವ ಹಕ್ಕು ಕೂಡ ಹಕ್ಕಿದೆ. ಅವುಗಳು ಪರೋಕ್ಷವಾಗಿ ನಮಗೆ ಉಪಯೋಗವನ್ನು ಸಹಾಯವನ್ನು ಮಾಡ್ತವೆ. ಪ್ರಕೃತಿ ಸೃಷ್ಟಿಯಲ್ಲಿ ನಾವು ಮತ್ತು ಪ್ರಾಣಿಗಳು ಒಂದೇ ಆಗಿರೋದ್ರಿಂದ ಅವುಗಳನ್ನು ಸುರಕ್ಷತೆಯಿಂದ ನೋಡಿಕೊಳ್ಬೇಕು. ನೀನು ಹೇಗೆ ನಿಮ್ಮ ಮನೆಯಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳನ್ನು ಹೇಗೆಲ್ಲ ಆರೈಕೆ ಮಾಡ್ತಿದೆ? ಬೆಕ್ಕಿಗೆ ಹಾಲು ಕೊಡುತ್ತೀನಿ, ನಾಯಿಗೆ ಸ್ನಾನ ಮಾಡಿಸಿವೆ, ಪಾರಿವಾಳಕ್ಕೆ ಕಾಳುಗಳನ್ನು ಹಾಕ್ತೀಯಾ, ನಾಯಿಗೆ ಬಿಸ್ಕೆಟು, ಹಸುವಿಗೆ ಮೈ ತೊಳೆಯಿವೆ, ಹಸುವಿಗೆ ಮೈಯನ್ನು ತೊಳೆಯಿವೆ. ಪ್ರಾಣಿ ಪಕ್ಷಿಗಳು ನಿದ್ದೆ ಮಾಡ್ತವಾ? ಹೌದು, ಅವು ಕೂಡ ನಮ್ಮಂತೆ ಅವು ಮಲಗ್ತವೆ ಅನ್ನೋದನ್ನು ನಾವಿಲ್ಲಿ ಹೇಳುವಂಥದ್ದು.
ನೆಕ್ಸ್ಟ್ ಇಲ್ಲಿ ಜೋಡಣೆಯನ್ನು ಮಾಡಬೇಕು. ಇದು ಪೈನಾಪಲ್, ಇದು ಯಾವುದು ನಿಂಬೆ ಗಿಡ, ಇದು ತೆಂಗಿನ ಗರಿ, ಇದು ಗುಲಾಬಿ ಹೂವು. ನೆಕ್ಸ್ಟು ಬಿದಿರಿನಿಂದ ಬುಟ್ಟಿಗಳನ್ನು ಅಥವಾ ಕುರ್ಚಿಗಳನ್ನು ಮಾಡ್ತಾರೆ, ಟೇಬಲ್ಗಳನ್ನು ಮಾಡ್ತಾರೆ, ಸೋಫಾ ಸೆಟ್ಟನ್ನು ಮಾಡ್ತಾರೆ. ಬಿದಿರಿನಿಂದ ಬುಟ್ಟಿಗಳನ್ನು ಎಣಿತಾರೆ. ಮಣ್ಣಿನಿಂದ ಮಡಿಕೆಯನ್ನು ಮಾಡುವಂಥದ್ದು. ಇದು ಬಣ್ಣ ಬಣ್ಣದ ಬಟ್ಟೆಗಳಿಂದ ನಮಗೆ ಡ್ರೆಸ್ಗಳನ್ನು ತಯಾರಿಸಿ ಕೊಡ್ತಾರೆ. ನೆಕ್ಸ್ಟು ಈ ಚಿತ್ರಕ್ಕೆ ನೀನು ಮುದ್ದಾಗಿ ಬಣ್ಣವನ್ನು ಹಚ್ಚಬೇಕು. ನೀನು ಇದಕ್ಕೂ ಚೆನ್ನಾಗಿ ಹಚ್ಚು, ನಾವು ಈ ರೀತಿ ಹಚ್ಚಿದ್ದೀವಿ. ಪ್ರಾಣಿ ಪಕ್ಷಿಗಳಿಗೆ ನೋವಾಗುವಂಥ ಸಂದರ್ಭಗಳು ಯಾವ್ಯಾವು? ನೀರು ಸಿಗದೇ ಇದ್ದಾಗ, ಯಾರಾದರೂ ಕಲ್ಲು ಅಥವಾ ಕೋಲಿನಿಂದ ಒಡೆದಾಗ, ತನ್ನ ಮರಿಗಳನ್ನು ಒತ್ತೊಯ್ದಾಗ ಪ್ರಾಣಿ ಪಕ್ಷಿಗಳಿಗೆ ತುಂಬ ನೋವಾಗ್ತದೆ. ಆ ರೀತಿ ನಾವು ಮಾಡಬಾರ್ದು. ಗಾಯವಾದಾಗ ಪ್ರಾಣಿ ಪಕ್ಷಿಗಳನ್ನು ನಾವು ಹೇಗೆ ನೋಡಿಕೊಳ್ಬೇಕು? ಗಾಯವಾದಾಗ ಅವಕ್ಕೆ ರಕ್ತದ ತೀವ್ರತೆ ಇದ್ದರೆ ನಿಧಾನವಾಗಿ ಒತ್ತಿ ಹಿಡಿದು ಪಶು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೂಕ್ತ ಚಿಕಿತ್ಸೆಯನ್ನು ಅವುಗಳಿಗೆ ಕೊಡಿಸ್ಬೇಕು. ನಿಮ್ಮ ಮನೆಯಲ್ಲಿ ಸಾಕಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಹೇಗೆ ಆರೈಕೆ ಮಾಡ್ತೀಯಾ? ನಾಯಿಗೆ ವೈದ್ಯರ ಸಲಹೆಯಂತೆ ಆಹಾರ ಮತ್ತು ಸೂಜಿಯನ್ನು ಹಾಕ್ಸುವೆ, ಉತ್ಕೃಷ್ಟ ಆಹಾರವನ್ನು ನೀಡ್ತೀನಿ. ಹೌದಾ? ಅವುಗಳಿಗೆ ಕರೆಕ್ಟ್ ಟೈಮಿಗೆ ಟೈಮಿಗೆ ಕಾಳುಗಳನ್ನು ಹಾಕುವಂಥದ್ದು, ನೀರನ್ನು ನೀಡುವಂಥದ್ದು, ಅದೇ ನಮ್ಮ ಆರೈಕೆ. ನಾವೇಕೆ ಗಿಡಗಳನ್ನು ನೆಡಬೇಕು? ಪ್ರಕೃತಿ ಸಮತೋಲನವನ್ನು ಕಾಪಾಡಲು ಮತ್ತು ನಮಗೆ ಶುದ್ಧವಾದ ಗಾಳಿ ಬೇಕು ಅಂದರೆ ನೆಡಬೇಕು. ಮರಗಿಡಗಳಿದ್ದರೆ ನಮ್ಮ ಸುತ್ತಮುತ್ತ ಪರಿಸರ ಹೇಗಿರ್ತಿತ್ತು? ಮರುಭೂಮಿ ಹೇಗೆ ಹೋಗ್ತಿತ್ತು? ನೀನು ಇದುವರೆಗೆ ಎಷ್ಟು ಗಿಡ ನೆಟ್ಟಿಯ? ನಾನು 15 ಗಿಡ ನೆಟ್ಟಿನಿ, ನೀನು ಎಷ್ಟು ಗಿಡ ನೆಟ್ಟಿ ಅನ್ನೋದನ್ನು ಬೆಳಿಬೇಕು. ಗಿಡಗಳು ಬೆಳೆಯಲು ಏನು ಬೇಕು? ಮಣ್ಣು, ನೀರು, ಗೊಬ್ಬರ, ಸೂರ್ಯನ ಬೆಳಕು ಮತ್ತು ಕೊನೆಗೆ ನಿನ್ನ ಸಹಾಯವೂ ಕೂಡ ಬೇಕು. ಇಲ್ಲಿ ನಿನಗೆ ಇಷ್ಟವಾದ ಪ್ರಾಣಿ ಮತ್ತು ಪಕ್ಷಿಯ ಚಿತ್ರವನ್ನು ಬರೆದು ಬಣ್ಣವನ್ನು ಹಾಕಬೇಕು. ನಾನು ಬಣ್ಣ ಹಾಕಿಲ್ಲ, ನೀವು ಈ ನಿಮಗೆ ಇಷ್ಟವಾದ ಚಿತ್ರವನ್ನು, ನಾನು ಪಾರಿವಾಳದ ಚಿತ್ರವನ್ನು ಬರೆದಿದ್ದೀನಿ, ನಿಮಗೆ ನೀವು ಇಷ್ಟವಾಗುವಂತಹ ಚಿತ್ರವನ್ನು ಬರೆದು ಇದಕ್ಕೆ ಬಣ್ಣವನ್ನು ತುಂಬಿ. ನಾನು ಬಣ್ಣ ತುಂಬಿಲ್ಲ, ಬಣ್ಣವನ್ನು ನೀವು ತುಂಬಿ. ಆಯಿತಾ? ನೀನು ಬರೆದಿರುವ ಪ್ರಾಣಿ ಮತ್ತು ಪಕ್ಷಿಯ ಬಗ್ಗೆ ಒಂದು 4 ಮಾತಾಡು ಅಂತಂದರೆ, ಪಾರಿವಾಳವನ್ನು ನಾನು ತುಂಬ ಇಷ್ಟಪಡ್ತೀನಿ, ನಾನು ಬಂದಾಗ ನನ್ನ ಹತ್ತಿರ ಬಂದು ಕೈ ಮತ್ತು ಭುಜದ ಮೇಲೆ ಅವು ಕುಳಿತುಕೊಳ್ತವೆ. ನಾನು ಹಾಕುವ ಕಾಳುಗಳನ್ನು ಗುಂಪಿನಲ್ಲಿ ತಿಂತವೆ. ನನ್ನ ಧ್ವನಿಯನ್ನು ಎಲ್ಲವೂ ಕೇಳಿದ ತಕ್ಷಣ ನನ್ನ ಧ್ವನಿಗೆ ಎಲ್ಲವೂ ಒಂದು ಕಡೆ ಬಂದು ಸೇರ್ತವೆ. ಹಾಗಾಗಿ ನನಗೆ ಪಾರಿವಾಳ ಪಕ್ಷಿ ತುಂಬ ಇಷ್ಟ ಅಂತ ಬರೆದಿನಿ. ನೀವು ನಿಮಗೆ ಯಾವುದು ಪಕ್ಷಿ ಇಷ್ಟ ಆಗುತ್ತೋ ಅದನ್ನು ನೀವು ಬರೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.